ಜಮೀರ್. ಧನ್ಯವಾದಗಳು. ಸನ್ಮಾನ್ಯ ಸಭಾಧ್ಯಕ್ಷರೇ, ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ಸಚಿವರು ಕೇಳ್ಕೊಳ್ಳೋದು ನಿಮ್ಮ ಮುಖಾಂತರ. ನಾನು ಇದು ಘಟನೆ ಆಗಿ 9 ತಿಂಗಳಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ. ಆ ಟೈಮಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿ ಘೋಷಣೆನೂ ಮಾಡಿದರು, ಯಾರ್ಯಾರು ಬಡವ್ರಿಗೆ ಅನ್ಯಾಯ ಆಗಿದೆ ಅವ್ರಿಗೆಲ್ಲ ನಾವು ರೀಕವರಿ ಮಾಡಿ ಆದಷ್ಟು 2 ತಿಂಗಳಲ್ಲಿ ಅವ್ರನ್ನ ದುಡ್ಡು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ. ಈಗ 10 ತಿಂಗಳು ಆಗಿದೆ. ಆವಾಗ ಕುಮಾರಸ್ವಾಮಿ ಇರೋ ಟೈಮಲ್ಲಿ SIT ಕೊಟ್ಟಿದ್ದರು, ಆಮೇಲೆ BJP ಸರ್ಕಾರ ಬಂದಾದಮೇಲೆ CBI ಕೊಟ್ಟಿದ್ದಾರೆ. ಈಗ CBI ಅವರು ತನಿಖೆ ಮಾಡ್ತಾಯಿದ್ದಾರೆ. ಈಗ SIT ಅವರು ತನಿಖೆ ಮಾಡಿದರು, 4-5 ತಿಂಗಳು ಏನೋ SIT ಅವರು ತನಿಖೆ ಮಾಡಿದರು. ಅದು ಎಷ್ಟು ಪ್ರಾಪರ್ಟಿಗಳು ರಿಕವರಿ ಮಾಡಿದ್ದಾರೆ, ದುಡ್ಡನ್ನು ರಿಕವರಿ ಮಾಡಿದ್ದಾರೆ ಅವರು, ಎಷ್ಟು ದುಡ್ಡು ರಿಕವರಿ ಮಾಡಿದ್ದಾರೆ, ಏನಕ್ಕೆ ಆ ದುಡ್ಡನ್ನು ಬಡವ್ರಿಗಾಯ್ತಲ್ಲ. ಆ ಬಡವರು ಎಂಥ ಬಡವರು ಅಂದರೆ, ಸಚಿವರೇ, ಅವರು ಮದುವೆಗೆ ಇಟ್ಟಿದ್ರು ಪಾಪ. ಆ ಮದುವೆ ಮಾಡಬೇಕು, ಇನ್ನೂ ಒಂದು 5-6 ತಿಂಗಳು ಮದುವೆ ಇದೆ ಅಂತ ಹೇಳಿಬಿಟ್ಟು 1 ಲಕ್ಷನೋ 2 ಲಕ್ಷ ಇಟ್ಟಿದ್ರು. ಇಲ್ಲೇನಾರು IMAಗೆ ನಾವು ಇಲ್ಲಿ ಡಿಪಾಸಿಟ್ ಮಾಡಿದ್ರೆ ನಮಗೇನೋ 1-5 ಸಾವಿರ ದುಡ್ಡು ಬರ್ತದಿಲ್ಲ ಅಂತ ಖರ್ಚಿಗೆ ಅಂತ ಹೇಳಿಬಿಟ್ಟು ಆ ಪಾಪ ಮದುವೆ ದುಡ್ಡನ್ನು ಡಿಪಾಸಿಟ್ ಮಾಡಿದರು. ಅದ್ರ ಜೊತೆಯಲ್ಲಿ ಪಾಪ ಭಾಳ ಜನ ಭೋಗ್ಯಂ ಮನೆಯಲ್ಲಿದ್ದರು, ಭೋಗ್ಯಂ ಮನೆಯಲ್ಲಿ 1-1.5 ಲಕ್ಷ 2 ಲಕ್ಷ ಭೋಗ್ಯಂ ಮನೆಯಲ್ಲಿ ಇಡೀ 2 ಲಕ್ಷ ಆದರೆ 10,000 ನಮಗೆ ಇನ್ನು ಪ್ರಾಫಿಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವನು ಆ ಭೋಗ್ಯಂ ದುಡ್ಡನ್ನ ವಾಪಸ್ ತೊಗೊಂಡು ಪಾಪ ಆ ಭೋಗ್ಯಂ ದುಡ್ಡು ಅಲ್ಲಿ ಕೊಟ್ಟು ಈಗ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಟೋಕ್ಕಾಗ್ತಾ ಇಲ್ಲ. ದಯಮಾಡಿ ನನ್ನ ಮನೆ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊಳ್ಳೋದು. ಈಗ ನಮ್ಮ ಸರ್ಕಾರ ಇರೋದೇ ಬಡವ್ರಿಗೆ ಸಹಾಯ ಮಾಡೋಕ್ಕೆ. ಇದೇನೋ ಒಂದು ಗಪ್ಪಲ ಆಗಿದೆ, ಏನೋ ಮಾಡಿದ್ದಾನೆ, ಅವ್ನು ಜೈಲಲ್ಲಿದ್ದಾನೆ, ತನಿಖೆ ನಡೀತಾ ಇದೆ. ಅಷ್ಟೊಟ್ಟು ಪಾಪ ಬಡವರು ಭಾಳ ಕಷ್ಟ ಅನುಭವಿಸ್ತಾ ಇದ್ದಾರೆ. ಊಟಕ್ಕೆ ಹಣ ಇಲ್ಲ, ಅವ್ರ ಊಟ ತಿನ್ನಕ್ಕೆ ದುಡ್ಡಿಲ್ಲ, ಜೀವನ ಮಾಡೋದು ಕಷ್ಟ ಆಗಿದೆ. ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು, ಅದೇನು ರಿಕವರಿ ಆಗಿದೆ ಅದು ಆದಷ್ಟು ಬೇಗ ಅವ್ರನ್ನ ದುಡ್ಡು ಕೊಡಬೇಕು, ಇಲ್ಲ ಸರ್ಕಾರ ವತಿಯಿಂದ ಏನಾರ ಬಡವ್ರಿಗಂತ ಪ್ರೊವಿಷನ್ ಮಾಡ್ಬೋದು ತಾನೆ. ಈಗ ಸರ್ಕಾರ ಇರೋದು ಬಡವ್ರಿಗೋಸ್ಕರ, ಏನೋ ಒಂದಾಗಿದೆ, ಬಡವ್ರ ತಪ್ಪೇನಿಲ್ಲ. ಅವ್ರಿಗೆ ಏನಾರ ಮಾಡಿ ಬಡವ್ರು ನೀವು ದುಡ್ಡನ್ನು ಕೊಡೋದು ವ್ಯವಸ್ಥೆನ ಮಾಡಿ, ಸಣ್ಣವ್ರನ್ನ, ದೊಡ್ಡವ್ರು ಬೇಡ. ಭಾಳ ಜನ ಕೋಟಿ ಕಟ್ಟಿದ್ದಾರೆ, ಅವ್ರು ಬೇಡ. ಭಾಳ ಜನ ಇದ್ರಲ್ಲಿ ಪ್ರಾಫಿಟಿಗೆ ಹೊಂದ್ಕೊಂಡಿದ್ದಾರೆ. ಭಾಳ ಜನ 1 ಕೋಟಿ ಆಗಿಬಿಟ್ಟು 7-7.5 ಕೋಟಿ ಪ್ರಾಫಿಟ್ ತೊಗೊಂಡಿದ್ದಾರೆ. ಅಂಥವ್ರು ಬೇಡ. ಈ ಸಣ್ಣವರು 50,000 1 ಲಕ್ಷ ಯಾರಾಗಿದ್ದಾರೆ, ಅವ್ರ ಸರ್ಕಾರ ವತಿಯಿಂದ ಏನಾರ ಮಾಡಿ, ಸರ್ಕಾರ ಇರೋದೇ ನಾವು ಬಡವ್ರಿಗೋಸ್ಕರ ಇರೋದು. ಓಕೆ, ದಯಮಾಡಿ ಬಿಟ್ಟು ರಿಕವರಿ ಬಿಟ್ಟು ಸರ್ಕಾರ ವತಿ ಮಾಡಬೇಕಂತ ನಿಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಕೇಳಿಕೊಂಡಿದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಭಾಳಷ್ಟು ಚರ್ಚೆ ಆಯಿತು, ಸನ್ಮಾನ್ಯ ಸಚಿವರು ಕೂಡ ಉತ್ತರ ಹೇಳಿದ್ದಾರೆ. ಇದಕ್ಕೊಂದು ಸಮಯ ನಿಗದಿಪಡಿಸೋದು ಭಾಳ ಒಳ್ಳೆಯದು. ಇದೇನಾಗಿದೆ, ನೀವು ಖಂಡಿತ ಕವರ್ ಇದರಲ್ಲಿ ಹೈಕೋರ್ಟಿಗೆ ಕೊಡ್ತೀರಿ, CBI ಕೊಟ್ಟಿರಿ, ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಯಾರಿಗೂ ಏನೂ ಮಾಹಿತಿ ಇಲ್ಲ. ಅಟ್ಲೀಸ್ಟ್ ಒಂದು ಟೈಮ್ ಲಿಮಿಟ್ ಮಾಡಿಬಿಟ್ರೆ ಇಷ್ಟು ಸಮಯದಲ್ಲಿ ಇದನ್ನು ಮುಗಿಸ್ಬೇಕು ಅನ್ನೋದಾದರೂ ಒಂದು. ಇನ್ನೊಂದೇನಾಗಿದೆ, ಏನು ಈಗಾಗಲೇ ನಮ್ಮ ಸಹೋದರು ಹೇಳಿದ್ರು, ಬಡವರು ಭಾಳ ಬಡತನದಲ್ಲಿ ಕಷ್ಟಪಡ್ತಾ ಇರುವಂಥವ್ರು ಇಲ್ಲಿ ಇನ್ವೆಸ್ಟ್ ಮಾಡಿರೋದು. ಸರ್ಕಾರದ ಕಡೆಯಿಂದ ಇದು ರಿಕವರಿ ಮಾಡೋದು, ನೀವು ಪ್ರಾಪರ್ಟಿ ತಗೊಳ್ಳೋದೆಲ್ಲ ಒಂದು ಕಡೆ ಇರಲಿ, ಏನಾದರೂ ಸಹಾಯ ಮಾಡುವಂಥ ಕಾರ್ಯಕ್ರಮವನ್ನು ತಾವು ರೂಪಿಸ್ಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತಮ್ಮ ಮುಖಾಂತರ ಕೇಳ್ಕೊಳ್ತೀವಿ ಅಧ್ಯಕ್ಷ. ಇದಕ್ಕೊಂದು ಸಮಯ ಕೂಡ ಫಿಕ್ಸ್ ಮಾಡಿ ಆದಷ್ಟು ಬೇಗ ಇದನ್ನು ಒಂಥರ ಮುಗಿಸೋ ಅಂತ ಕೆಲಸ ಆಗಬೇಕು. ಈ ಇದರ ಮುಖಾಂತರ ರಾಜ್ಯದಲ್ಲಿ ಭಾಳಷ್ಟು ಈ ಥರ ಸ್ಕ್ಯಾಮ್ಸು ಆಗಿದೆ, ಇನ್ನು ಮುಂದೆ ಆಗದೇ ಇರೋ ಹಾಗೆ ಆಗಿರೋದು ಎಲ್ರಿಗೂ ಏನಾದರೂ ಪರಿಹಾರ ಸಿಗುವ ಹಾಗೆ ಒಂದು ತೀರ್ಮಾನ ತಗೋಬೇಕು ಅಂತ ತಮ್ಮ ಮುಖಾಂತರ ಸಚಿವರು. ರಿಜವಾನ್ ಅವ್ರಿಗೆ ಹೇಳಿದ್ದಕ್ಕೆ ಒಂದು, ಆಗಲೇ ನಮ್ಮ ಹಣಕಾಸು ಇಲಾಖೆಯವರು ಕೇಂದ್ರ ಸರ್ಕಾರಕ್ಕೆ ಕಾಗದ ಬರೆದು ಈ ಪ್ರೈವೇಟ್ ಪಾರ್ಟ್ನರ್ಶಿಪ್ ಏನಿದೆ ಅದರ ನಂಬರ್ಗಳನ್ನ ರಿಸ್ಟ್ರಿಕ್ಟ್ ಮಾಡಬೇಕು, ಇಲ್ಲದ್ರೆ ಇದು ಭಾಳ ಮಿಸ್ಯೂಸ್ ಆಗುತ್ತೆ ಅಂತೇಳಿ ಈಗಾಗಲೇ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಅಲ್ಲಿಂದ ಅವರೇನಾರು ಅಮೆಂಡ್ಮೆಂಟ್ ಮಾಡಿದ್ರೆ ತಮ್ಮ ಸಲಹೆ ಸೂಕ್ತವಾಗಿದೆ, ನಾವು ಫಾಲೋ ಮಾಡ್ತೀವಿ. ಎರಡನೇದು ಈ ಪ್ರೋರೇಟ ಹೆಂಗೆ ಹಂಚಬೇಕು, ಏನು ಹಂಚಬೇಕು ಅನ್ನೋದು ನ್ಯಾಯಾಲಯ ತೀರ್ಮಾನ ಮಾಡಿದೆ, ಸರ್ಕಾರ ತೀರ್ಮಾನ ಮಾಡುವಂಥ ವಿಷಯ ಅಲ್ಲ ಜಮೀರ್ ಅವರೇ. ಗೌರ್ಮೆಂಟ್ ಕೆನಾಟ್ ಟೇಕ್ ಡಿಸಿಷನ್ ಯಾರಿಗೆ ಏನು ಪರ್ಸೆ ಅಕ್ಕ. ಎಲ್ಲಾದರೂ ರಿಕವರ್ ಆಗೋದಿಲ್ಲ, ಏನಾದರೂ ರಿಕವರಿ ಆದರೆ ಹೇಗೆ ಅದು ವಿಲೆ ಆಗಬೇಕು ಅಂತ ವಿನಿವಿಂಗ್ ಶಾಸ್ತ್ರಿ ಕಾಲದಿಂದಲೂ ನಾವು ಇದನ್ನು ಚರ್ಚೆ ಮಾಡ್ತಲೇ ಬಂದಿದ್ದೀವಿ. ನಾನೇ ರೈಸ್ ಮಾಡಿ ಗಂಟುಗಟ್ಟಲೆ ಚರ್ಚೆ ಮಾಡಿದ್ವಿ, ಇವತ್ತವರೆಗೂ ನಾವು ಅದನ್ನು ಕಾನೂನು ಮಾಡಲಿಕ್ಕಾಗಲಿಲ್ಲ. ಮೇಡಮ್, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಾವು ಬೇಕಾದಷ್ಟು ನಿಷೇಧಗಳನ್ನ ನೀತಿನ ನಿರೂಪಿಸಿದ್ದೀವಿ. ನಮ್ಮ ಹತ್ರ ಈಗ ಮನಿ ಲೆಂಡರ್ಸ್ ಆಗ್ತಿದೆ, ಯಾರ್ಯಾರು ಏನೇನು ಮಾಡಬೇಕು ಅಂತ, ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಆಗ್ತಿದೆ. ಇದೆಲ್ಲದನ್ನು ಮೀರಿ ಮುಗ್ಧ ಜನ ಸುಮ್ಮನೆ ಒಂದು ಕಾಗದದ ಮೇಲೆ ಸರ್ಟಿಫಿಕೇಟ್ ಮೇಲೆ ಅವ್ನು ಬರ್ಕೊಡೋದ್ರ ಆಧಾರದ ಮೇಲೆ ಹಣನ ಇನ್ವೆಸ್ಟ್ ಮಾಡಿದ್ರೆ ಸರ್ಕಾರದ ಗಮನಕ್ಕೆ ಬರೋದಿಲ್ಲ. ವಿ ಹ್ಯಾವ್ ರಿಸ್ಟ್ರಿಕ್ಷನ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಯಾವುದು ಹೇಗಿರಬೇಕು, ಏನು ಮಾಡಬೇಕು, ಯಾರು ಮನಿ ಲೆಂಡ್ ಮಾಡಬೇಕು, ಯಾರು ಡೆಪಾಸಿಟ್ ತೊಗೋಬೇಕು, ಕಾಯ್ದೆಗಳಿದೆ. ಇದು ಎಲ್ಲದನ್ನು ಮೀರಿ ಇವ್ರು ಏನು ಮಾಡ್ತಿದ್ದಾರೆ, ಏನಾದ್ರು ಮಾಡಿ ಸಮಗ್ರವಾಗಿ ಇದನ್ನು ಕಂಟ್ರೋಲ್ ಮಾಡೋ ಅಗತ್ಯ ಇದೆ. ಬಟ್ ಈ ಕೇಸಲ್ಲಿ
ರಿಜ್ವಾನ್ ಅವರು ಮೂಲಭೂತವಾಗಿ ಕೇಳೋದು ಪ್ರಕರಣಗಳು ಬೇಗ ವಿಲೆ ಆಗಬೇಕು. ಯಾರು ನಾನು ಇನ್ವೆಸ್ಟರ್ ಅಂತಾನೆ ಅವನು ಹೂಡಿಕೆದಾರ ಅನ್ನೋನು ಪಾರ್ಟ್ನರ್ ಅಂತ ಹೇಳ್ಬಿಟ್ಟು ಏನು ಅದ್ರ ಕೆಳಗೆ ಶೆಲ್ಟರ್ ತಗೋತಾ ಇದ್ದಾನೆ ಅವನ್ನೇನಾದರೂ ನಾವು ಬುಕ್ ಮಾಡಬೇಕು. ದಟ್ ವಿ ವಿಲ್ ಸರ್ಟನ್ಲಿ ಅಮೆಂಡ್. ತಾವೇನು ಸಲಹೆ ಕೊಟ್ಟಿದ್ದೀರಿ? ವಿ ವಿಲ್ ರಿಕ್ವೆಸ್ಟ್ ದಿ ಹೈಕೋರ್ಟ್ ಆಫ್ ಕರ್ನಾಟಕ, ಹೇಗಾದರೂ ಮಾಡಿ ಏನು ನಾವು ರಿಕವರಿ ಮಾಡಿದ್ದೀವಿ, ಕಂದಾಯ ಇಲಾಖೆ ಅವ್ರು ಸೀಸ್ ಮಾಡಿಸೋರೆ ಅದನ್ನೇನಾರು ಇದ್ದಿದ್ರಲ್ಲಿ ಹಂಚಕ್ಕಾಗುತ್ತಾ ಅಂತ. ಯಾಕೆಂದರೆ ಸ್ಟಿಲ್ ವಿ ಆರ್ ಗೆಟಿಂಗ್ ಕಂಪ್ಲೇಂಟ್ಸ್ ಮುಗ್ದಿಲ್ಲ, ಕೇಸು ಅಂತಿಮ ಅಂತ ತಲುಪಿಲ್ಲ, ಇನ್ನೂ ಜನ ಕಂಪ್ಲೇಂಟ್ ಕೊಡ್ತಾ ಇದ್ರೆ ನಾವೀಗ ಒಂದು ಮಂತ್ ಟೈಮ್ ಕೊಟ್ಟಿದ್ದೀವಿ, ಆನ್ಲೈನಲ್ಲಿ ಬನ್ನಿ ಅಂತ ಕೇಳಿದ್ದೀವಿ, ವೆಬ್ಸೈಟಲ್ಲಿ ಬನ್ನಿ ಅಂತ. ಎಷ್ಟು ಜನ ಅಂತ ನಿರ್ಧಾರ ಆಗಿ ಎಷ್ಟು ಜನ ಎಷ್ಟು ಇನ್ವೆಸ್ಟ್ ಮಾಡಿದ್ರು ಅಂತ ಗೊತ್ತಾಗದೆ ಹಂಚಿಕೆನ ನಾವು ಸರ್ಕಾರ ಲೆವೆಲಲ್ಲಿ ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಇಟ್ ಈಸ್ ಪ್ಯೂರ್ಲಿ ಅಂಡರ್ ದಿ ಹೈಕೋರ್ಟ್ ಆಫ್ ಕರ್ನಾಟಕ ಸರ್. ಆಲ್ರೆಡಿ ಅದಕ್ಕೂ ಕೆ ಮಂಜುನಾಥ್ ತಾಲೂಕಲ್ಲಿ ನಾಗನಗೌಡ ಕಂದಕೂರ್ ಮಾಹಿತಿ ತಕೊಂಡಿದ್ದಾರೆ ಸಚಿವರೇ. ಕೆ ಮಹಾದೇವ್ ಎಲ್ಲರೂ ಆ ಜಿಲ್ಲೆಯಲ್ಲಿ ನಂಜೇಗೌಡ ಎಲ್ಲಾ ತಾಲೂಕಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಆ ಮಾಹಿತಿಯನ್ನ ತಗೊಂಡಿದ್ದಾರೆ. ಡಿಸಿ ಡಿಸಿ ಕಚೇರಿಯಲ್ಲೇನೆ ಎಲ್ಲಾ ತಾಲೂಕಲ್ಲಿ ಮಾಹಿತಿ ತಗೊಂಡಿದ್ದಾರೆ. ಅದು ಜಮೀರ್ ಮುಗಿತದು. ಒಂದೇ ನಿಮಿಷ ಸರ್. ಆನ್ಲೈನಲ್ಲಿ ಕಂಪ್ಲೇಂಟ್ ಮಾಡಲಿಕ್ಕೆ, ವೆಬ್ಸೈಟಲ್ಲಿ ಬರಲಿಕ್ಕೆ, ಟೆಲಿಫೋನ್ ನಂಬರಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟು ಆ ಡೇಟ್ ಮುಗಿಯೋವರೆಗೂ ವಿ ಕೆನಾಟ್ ಕನ್ಕ್ಲೂಡ್ ಹೌ ಮೆನಿ ಆರ್ ಕಂಪ್ಲೇಂಟ್ಸ್, ಸಿ ಸಿ ನಂಬರ್ಗಳು ಎಷ್ಟಾಗ್ತವೆ, ಎಫ್ ಐ ಆರ್ ಎಷ್ಟಾಗ್ತವೆ ಹೇಳೋಕ್ಕಾಗೋದಿಲ್ಲ ಸರ್. ಅದು ಮುಗಿದು ಒಂದ್ಸಲ ಹೈಕೋರ್ಟ್ ಮುಂದೆ ಪ್ರಕರಣ ಫೈನಲ್ ಅಂತಕ್ಕೆ ಬಂದರೆ ವಿಲ್ ಸಟನ್ಲಿ ರಿಕ್ವೆಸ್ಟ್ ದ ಹೈಕೋರ್ಟ್ ಟು ಡಿಸ್ಟ್ರಿಬ್ಯೂಟ್ ಪ್ರೋರೇಟಾ.